ವಿಧಾನಸಭೆಯಲ್ಲಿ ವಿಪಕ್ಷದ ವಿರುದ್ಧ ಗುಡುಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾವೆಲ್ಲರೂ ಕೂಡ ಶೂದ್ರರೇ ಅಂತ ಹೇಳಿದ್ದಾರೆ. ವಚನ ಕನಕದಾಸರ ಪದ ಹೇಳಿ ಅಂದರೆ ಬಸವಣ್ಣನವರ ವಚನಗಳನ್ನು ಹೇಳಿದ್ದಾರೆ. ಕನಕದಾಸರ ಕೀರ್ತನೆಗಳ ವಾಕ್ಯಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಾತಿ ಜಾತಿ ಅಂತ ಒಡೆದು ಹಾಳುವಂಥ ನೀತಿ ನಿಮ್ಮದು ಅಂತ ಲೇವಡಿ ಮಾಡಿದ್ದಾರೆ. ಈ ವೇಳೆ ಅದು ನಿಮಗೆ ಅನ್ವಯಿಸಬೇಕು ಅಂತ ಹೇಳಿ ಆರ್ ಅಶೋಕ್ ಕೂಡ ಟಾಂಟ್ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶ ಅಂತ ಮಾಡ್ತಿದ್ದೀರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ರು ಆರ್ ಅಶೋಕ್. ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು, ಕೆಳಗಡೆ ವೈಶ್ಯರು, ಅದರ ಕೆಳಗಡೆ ಅಂತೇಳಿ ರಾಜರು ಅಲ್ಲ ಕ್ಷತ್ರಿಯರು. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು. ಅದರಿಂದ ಈ ಪ್ರತಿಭೆ ಅನ್ನೋದು ಇದೆಯಲ್ಲ, ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನ ಯೋಗ್ಯತೆಯನ್ನ ಅಳಿತಕ್ಕಂತ ವ್ಯವಸ್ಥೆ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳಿತಕ್ಕಂಥದ್ದು, ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಮತ್ತೆ ಕೆ ಎಚ್ ಮುನಿಯಪ್ಪನವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು. ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು. ಅಶೋಕ ನಿನಗುವೆ, ಅಶ್ವತ್ಥನಾರಾಯಣ ನಿನಗುವೆ, ನಾವೆಲ್ಲ ಸೂದ್ರರು. ಯತ್ನಾಳ್ ನಿಮಗುವೆ, ನೀವೆಲ್ಲ ಸೂದ್ರರು, ನಾವೆಲ್ಲ ಸೂದ್ರರು. ರಿಸರ್ವೇಶನ್ ಅಪ್ಲೈ ಸೂದ್ರನ ಇಲ್ವ, ಸೂದ್ರನ ಇಲ್ವ, ಸೂದ್ರ ಅದಕ್ಕೆ ನಾವು ರಿಸರ್ವೇಶನ್ ಸೂದ್ರ. ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡೆಲ್ಲ ಸೂದ್ರರು ಅಂತ ಅನ್ನೋದೇ ಒಪ್ಕೊಂಡೇ ಮಾತಾಡೋದು. ನಾವೆಲ್ಲ ಸೂದ್ರರು. ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು. ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ. ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ, ಏನ್ ಹೇಳಿದ್ರು ಹೇಳಿ. ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ.